ವೀಕ್ಷಕರೇ, ಮಿಸ್ಟರಿ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಜನರು ಸಾಯುತ್ತಿದ್ದಾರೆ ಅಂದರೆ ಹಾರ್ಟ್ ಅಟ್ಯಾಕ್, ಆಕ್ಸಿಡೆಂಟ್, ಕೊರೋನಾ ಅಂತ ನೂರಾರು ಕಾರಣಗಳಿದೆ. ಆದರೆ ಸಡನ್ ಆಗಿ ಒಬ್ಬರು ಮರಣ ಹೊಂದಿದ್ದು ಆ ರೀತಿ ಯಾರು ಮರಣ ಒಂದೇ ಇಲ್ಲ ಅಂದರೆ ಹೇಗಿರುತ್ತೆ? ಆ ರೀತಿಯೇ ಮರಣ ಹೊಂದಿದ್ದ ವಿಚಿತ್ರ ಸ್ಟೋರಿ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಜುಲೈ 2, 1951 ಮೇರಿ ಆರ್ಡಿ ರೇಜರ್ ಎನ್ನುವವರು ಅವರ ಅಪಾರ್ಟ್ಮೆಂಟಿನಲ್ಲಿದ್ದರು. ಅವರ ಮಗ ರಿಚರ್ಡ್ ರೇಜರ್ ಎನ್ನುವವರು ಸಾಮಾನ್ಯ ರೀತಿಯಲ್ಲಿ ಅವರ ಅಮ್ಮನನ್ನು ನೋಡಿಕೊಂಡು ಹಾಗೆಯೇ ಅವರ ಮನೆಗೆ ತೆರಳಿದರು. ಅವರ ಮಗ ಡಾಕ್ಟರ್ ರಿಚರ್ಡ್ ಅಪಾರ್ಟ್ಮೆಂಟಿನಿಂದ ಮನೆಗೆ ತೆರಳುವಾಗ ಅವರ ಅಮ್ಮ ಮೇರಿ ರೇಜರ್ ಯಾವ ಚೇರಿನಲ್ಲಿ ಕುಳಿತುಕೊಂಡಿದ್ರೋ ಅದೇ ಚೇರಿನಲ್ಲಿ ಹಾಗೆಯೇ ಕುಳಿತು ಅದರಲ್ಲಿಯೇ ಮಲಗಿದ್ದಾರೆ. ಅಷ್ಟೇ, ಅದಾದ ಮೇಲೆ ಮಾರನೆಯ ದಿನ ಬೆಳಗಿನ ಜಾವ 5 ಗಂಟೆಗೆ ಆ ಅಪಾರ್ಟ್ಮೆಂಟ್ನಲ್ಲಿ ಅಪಾರ್ಟ್ಮೆಂಟ್ನ ಓನರ್ನ ಫ್ಲ್ಯಾಟ್ ಹಾಗೂ ಮೇರಿ ರೇಜರ್ನ ಫ್ಲ್ಯಾಟ್ ಪಕ್ಕಪಕ್ಕದಲ್ಲಿಯೇ ಇದೆ. ದಿಢೀರನೆ ಬೆಳಗ್ಗೆ 5 ಗಂಟೆಗೆ ಫ್ಲ್ಯಾಟ್ನ ಸುತ್ತ ಹೊಗೆ ಬಂದಿದೆ. ಅದು ಮೇರಿ ರೇಜರ್ನ ಫ್ಲ್ಯಾಟ್ನಿಂದ ಅದು ಬಾಗಿಲಿನ ಕೆಳಗೆ ಚಿಕ್ಕದಾಗಿ ಗ್ಯಾಪ್ ಇರುತ್ತಲ್ಲ ಅದರಿಂದ ಬಂದಿದೆ. ಸೊ ಈ ಅಪಾರ್ಟ್ಮೆಂಟ್ನ ಓನರ್ ಏನೋ ಅಡುಗೆ ಮಾಡುತ್ತಿದ್ದಾರೇನೋ ಎಂದು ಸುಮ್ಮನಾಗಿದ್ದಾರೆ. 3 ಗಂಟೆ ಕಳೆದ ನಂತರ ಬೆಳಗ್ಗೆ 8 ಗಂಟೆಗೆ ಅಪಾರ್ಟ್ಮೆಂಟ್ನ ಓನರ್ ಪ್ರತಿದಿನ ಯಾರ್ಯಾರಿಗೆ ಲೆಟರ್ಸ್ ಬಂದಿರುತ್ತೋ ಅವರ ಲೆಟರ್ಸ್ ಎಲ್ಲ ತೆಗೆದುಕೊಂಡು ಹೋಗಿ ಅವರ ಡೋರ್ನ ಕೆಳಗೆ ಹಾಕುತ್ತಾರಂತೆ. ಅದೇ ರೀತಿ ಅವತ್ತು ಮೇರಿಗೆ ಬಂದ ಲೆಟರನ್ನು ಡೋರ್ನ ಕೆಳಗೆ ಹಾಕೋಣ ಅಂದಾಗಲೇ ಗೊತ್ತಾಗಿದೆ ಆ ಗ್ಯಾಪ್ನಿಂದಾನೇ ಇಷ್ಟೋ ತನಕ ಹೊಗೆ ಬಂದಿದೆ ಎಂದು. ಒಮ್ಮೆಲೆ ಮೇರಿಯನ್ನು ಕರೆದು ಬಾಗಿಲನ್ನು ಬಡೆದು ಬೆಲ್ಲನ್ನು ಮಾಡಿ ಬಾಗಿಲನ್ನು ತೆಗೆಯೋಣ ಎಂದು ಅದರ ಹ್ಯಾಂಡಲನ್ನು ಮುಟ್ಟಿದಾಗ ತುಂಬಾ ಬಿಸಿಯಾಗಿದೆ. ಸೊ ಪಕ್ಕದ ಫ್ಲೋರ್ನಲ್ಲಿ ಕೆಲಸ ಮಾಡುತ್ತಿದ್ದ ಪೇಂಟರ್ಸನ್ನು ಕರೆದು ಅವರ ಹತ್ತಿರ ನಡೆದುದನ್ನೆಲ್ಲ ಹೇಳಿ ಈ ಬಾಗಿಲನ್ನು ಹೊಡೆದು ತೆಗೆದು ನೋಡಿದರೆ ಮನೆಯ ತುಂಬೆಲ್ಲ ಹೊಗೆ, ಕೆಳಗೆ ಮೇರಿ ರೇಜರ್ನ ಬೂದಿ ಮಾತ್ರ ಸಿಕ್ಕಿದೆ. ಆಶ್ಚರ್ಯ ಅನಿಸುತ್ತೆ ಅಲ್ವಾ? ಹೌದು, ದೇಹ ಸಂಪೂರ್ಣ ಬೆಂಕಿಯಿಂದ ಹೊತ್ತಿಕೊಂಡು ದೇಹದ ಬೂದಿ ಮಾತ್ರ ಸಿಕ್ಕಿರುವಾಗ ಮೇರಿಯವರ ಎಡಕಾಲು ಮಾತ್ರ ಹಾಗೆಯೇ ಸಾಮಾನ್ಯ ರೀತಿಯಲ್ಲಿ ಬೆಂಕಿಗೆ ಹೊತ್ತಿಕೊಳ್ಳದೆ ಶೂನೊಂದಿಗೆ ಸಿಕ್ಕಿದೆ. ಅದಕ್ಕಿಂತಲೂ ಮುಖ್ಯವಾದ ವಿಷಯ ಅಂದರೆ ಮೇರಿ ರೇಜರ್ ಅವರ ಸ್ಕಲ್, ತಲೆಯ ಬುರುಡೆ. ಸಾಮಾನ್ಯವಾಗಿ ಒಬ್ಬ ಮಾನವನ ತಲೆಯ ಬುರುಡೆ ಅನ್ನೋದು ಒಂದು ಕಪ್ ಸೈಜಲ್ಲಿ ಇರುತ್ತೆ. ಆದರೆ ಅವತ್ತು ರಾತ್ರಿ ಮೇರಿ ರೇಜರ್ ಅವರ ಸ್ಕಲ್ ಇವರು ಒಳಗೆ ಹೋಗಿ ನೋಡುವಾಗ ಒಂದು ಚಿಕ್ಕ ಟಂಬ್ಲರ್ ಸೈಜಲ್ಲಿ ಸಿಕ್ಕಿದೆ. ಯಾಕಂದರೆ ಸಂಪೂರ್ಣವಾಗಿ ಶ್ರಿಂಕ್ ಆಗಿದೆ, ಚಿಕ್ಕದಾಗಿದೆ. ಇದೆಲ್ಲ ಪಾಸಿಬಲ್ಲ? ಇದಕ್ಕಿಂತಾನು ಮುಂಚೆ ಈ ರೀತಿಯೆಲ್ಲ ಆಗಿದೆಯಾ ಅಂತ ನೋಡುವಾಗ ಇಲ್ಲ, ನಡೆದೇ ಇಲ್ಲ. ಈ ಕಾಲವು ಈ ಸ್ಕಲ್ಗಿಂತಲೂ ವಿಚಿತ್ರ ಅಂದರೆ ಆ ಅಪಾರ್ಟ್ಮೆಂಟ್ 4 ಗಂಟೆಗಳ ಕಾಲ 3000 ಪ್ಯಾರಾಮೀಟ್ ಬಿಸಿಯಲ್ಲಿ ಬೆಂಕಿ ಉರಿಯುತ್ತಿದ್ದರೆ ಮಾತ್ರವೇ ಒಬ್ಬ ವ್ಯಕ್ತಿಯ ದೇಹ ಸುಟ್ಟು ಭಸ್ಮವಾಗುತ್ತೆ. ಒಂದು ಅಪಾರ್ಟ್ಮೆಂಟಿನಲ್ಲಿರುವ ಎಲ್ಲವನ್ನ ತೆಗೆದುಕೊಂಡರು. ಒಂದು ಪ್ಲಾಸ್ಟಿಕ್ ವುಡ್ ಸ್ಪಂಜ್ ಅಂತ 4 ಗಂಟೆಗಳ ಕಾಲ ಬೆಂಕಿ ಹತ್ತಿಕೊಂಡಿದ್ದರೆ ಮೇರಿ ರೇಜ್ ಅವರ ಅಪಾರ್ಟ್ಮೆಂಟ್ನಲ್ಲಿ ಬರೀ ಸಿಮೆಂಟ್ ಪಿಲ್ಲರ್ಸ್ ಮಾತ್ರವೇ ಉಳಿದಿರುತ್ತಿತ್ತು. ಆದರೆ ಮೇರಿ ಕುಳಿತುಕೊಂಡಿದ್ದ ಚೇರಿನ ಹಿಂಬದಿಯೇ ಇದ್ದ ಗೋಡೆಯಲ್ಲೂ ಕೂಡ ಒಂದು ಚಿಕ್ಕ ಬ್ಲ್ಯಾಕ್ ಮಾರ್ಕ್ ಕೂಡ ಇಲ್ಲ. ಹೊಸದಾಗಿ ಪೇಂಟ್ ಮಾಡಿದರೆ ಹೇಗಿರುತ್ತೋ ಹಾಗೇನೆ ಕಂಡು ಬಂದಿದೆ. ಅದಲ್ಲದೆ ಅಲ್ಲಿದ್ದ ಪ್ಲಾಸ್ಟಿಕ್ ಪ್ಲಗ್ ಪಾಯಿಂಟ್ ಕೂಡ ಮೆಲ್ಟ್ ಆಗದೇನೆ ಹಾಗೇನೆ ನಾರ್ಮಲ್ ಆಗಿಯೇ ಇದೆ. ಮೇರಿ ರೇಜರ್ ಕುಳಿತಿದ್ದ ಚೇರಿನ ಮುಂಭಾಗದಲ್ಲಿದ್ದ ಟೇಬಲ್ನಲ್ಲಿ 3 ಕ್ಯಾಂಡಲ್ ಇತ್ತು. ಅದರಲ್ಲೂ ಕೂಡ ಆ ಕ್ಯಾಂಡಲ್ನಲ್ಲಿದ್ದ ಮೇಣದ ಅಂಶ ಮಾತ್ರ ಕರಗಿ ಅದರೊಳಗಿದ್ದ ಕಡ್ಡಿಗಳು ಹಾಗೆಯೇ ಉಳಿದಿದ್ದವು. ಅದೇ ರೀತಿ ನಮ್ಮಲ್ಲೆಲ್ಲ ಪ್ರತಿದಿನ ಬರುವ ನ್ಯೂಸ್ ಪೇಪರನ್ನು ಒಂದೆಡೆ ಶೇಖರಿಸಿಟ್ಟಿರ್ತೀವಲ್ವಾ, ಅದೇ ರೀತಿ ಮೇರಿಯವರ ಪಕ್ಕದಲ್ಲಿಯೇ ಇದ್ದ ನ್ಯೂಸ್ ಪೇಪರ್ಸ್ನ ಬಂಚ್ ಬೆಂಕಿಗೆ ಒತ್ತಿಕೊಂಡಿಲ್ಲ. ಲಾಜಿಕ್ನ ಪ್ರಕಾರ ಸಪೋಸ್ ಮೇರಿ ರೇಜರ್ 4 ಗಂಟೆಗಳ ಕಾಲ 3000 ಪ್ಯಾರಾಮೀಟರ್ ಹೀಟ್ನಲ್ಲಿ ಸುಟ್ಟೋಗಿದ್ದರೆ ಅಕ್ಕಪಕ್ಕದಲ್ಲಿದ್ದವರಿಗೆಲ್ಲ ಏನೋ ಹತ್ತಿ ಹೊರಿಯುತ್ತಿದೆ ಅಂತ ಸ್ಮೆಲ್ ಬಂದಿರುತ್ತೆ. ಆದರೆ ಈ ಕೇಸ್ನಲ್ಲಿ ಪಕ್ಕದ ಅಪಾರ್ಟ್ಮೆಂಟ್ನಲ್ಲಿದ್ದವರಿಗೂ ಕೂಡ ಏನೂ ಅನಿಸಿಲ್ಲ.
ಈ ಕೇಸನ್ನು ವಿಚಾರಿಸಿದ ಡಿಟೆಕ್ಟಿವ್ ಕ್ಯಾಶ್ ಬರ್ಗಸ್ ಅವರ ಜೀವನದಲ್ಲೇ ನೋಡಿದ ನಂಬಲು ಅಸಾಧ್ಯವಾದ ಕೇಸ್ ಇದು ಅಂತಾನೋ. 30 ದೊಡ್ಡ ಫೈರ್ ಆಕ್ಸಿಡೆಂಟ್ನಲ್ಲಿ ಕೆಲಸ ಮಾಡಿದ್ದ ಡಾಕ್ಟರ್ ವಿಲ್ಟನ್, ಇದು ಈ ರೀತಿಯೇ ನಡೆಯಿತು ಅನ್ನೋದಕ್ಕೆ ನನ್ನ ಹತ್ತಿರ ಯಾವ ಎಕ್ಸ್ಪ್ಲನೇಷನ್ನೇ ಇಲ್ಲ. ಅದು ಅಲ್ಲದೆ ನನ್ನ ಜೀವನದಲ್ಲಿ ಒಬ್ಬ ಮನುಷ್ಯನ ಸ್ಕಲ್ ಚಿಕ್ಕದಾಗಿದ್ದು ನಾನು ನೋಡಿದ್ದು ಮಾತ್ರ ಅಲ್ಲ, ಎಲ್ಲೋ ಕೇಳೂ ಇಲ್ಲ ಅಂತ ಹೇಳಿದ್ದಾರೆ. ಅಲ್ಲಿ ಅಂತ ಅಲ್ಲ, ಎಲ್ಲಿ ಫೈರ್ ಆಕ್ಸಿಡೆಂಟ್ ನಡೆದರೋ ಇಲ್ಲಿಂದಾನೇ ಬೆಂಕಿ ಹತ್ತಿಕೊಂಡಿತೋ, ಇದೆಲ್ಲ ಬೆಂಕಿಯಲ್ಲಿ ಹತ್ತಿ ಹುರಿಯಿತೋ, ನಾವು ಹೋಗಿ ಬೆಂಕಿಯನ್ನು ಆರಿಸಿದ್ವಿ ಅಂತ ಕೇಸನ್ನು ಕ್ಲೋಸ್ ಮಾಡಬೇಕು. ಆದರೆ ಈ ಪ್ರಕರಣದಲ್ಲಿ ಬೆಂಕಿ ಉತ್ಪತ್ತಿಗೆ ಮೂಲ ಕಾರಣ ಏನು ಅನ್ನೋದೇ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ. ಬೆಂಕಿ ಹೇಗೆ ಹತ್ತಿಕೊಂಡಿರಬಹುದು ಅನ್ನೋದಕ್ಕೆ ಕೆಲವೊಂದು ಥಿಯರಿಗಳನ್ನು ಹೇಳಲಾಗುತ್ತೆ. ಥಿಯರಿ ನಂಬರ್ 1, ಆ್ಯಕ್ಚುಲ್ ಆಗಿ ಒಂದು ದಿನ ಮುಂಚೆ ಡಾಕ್ಟರ್ ರಿಚರ್ಡ್ ರೇಸರ್ ಅವರ ಅಮ್ಮನನ್ನು ನೋಡುವಾಗ ಅವರು ಸಿಗರೇಟ್ ಸೇದುತ್ತಿದ್ದರಂತೆ. ಒಂದು ವೇಳೆ ಅವರು ಸಿಗರೇಟ್ ಸೇದುತ್ತಲೇ ಮಲಗಿ ಸಿಗರೇಟ್ನಲ್ಲಿದ್ದ ಬೆಂಕಿಯ ಕಿಡಿ ಅವರ ಗೌನ್ಗೆ ತಾಗಿ ಅವರ ಗೌನ್ ಹುರಿದುಕೊಂಡಿರಬಹುದು. ಅದಕ್ಕಾಗಿಯೇ ಗೌನ್ ಮೇಲೆ ಬೆಂಕಿ ಹತ್ತಿಕೊಂಡು ಗೌನ್ನ ಕೆಳಗೆ ಇದ್ದ ಕಾಲು ಮಾತ್ರ ಏನೋ ಬೆಂಕಿಗೆ ಒಳಗಾಗಿಲ್ಲ. ಆದರೆ ಹಾಗೇನೇ ಬೆಂಕಿ ಹತ್ತಿಕೊಂಡಿದ್ರೋ ಗೌನ್ಗೆ ಬೆಂಕಿ ಹತ್ತಿಕೊಂಡಾಗಲೇ ಅದರಿಂದ ಎದ್ದು ಕೂಗೋದಾಗಲಿ ಬೆಂಕಿಯಿಂದ ತಪ್ಪಿಸಿಕೊಳ್ಳೋದಾಗಲಿ ಮಾಡಿರ್ತಾರೆ, ಇಲ್ಲ ಸಿಗರೇಟ್ ಸೇದಿಕೊಂಡೇ ಮಲಗಿದ್ದಾರೆ ಅಂದ್ರೂ ಆ ಸಿಗರೇಟ್ ನೆಲಕ್ಕೆ ಬೀಳಬೇಕಿತ್ತು, ನೆಲದಲ್ಲಿ ಬೆಂಕಿ ಒರಿಯುತ್ತಿತ್ತು. ಆದರೆ ಕಾಲಿಗೆ ಏನೂ ಆಗಿಲ್ಲ. ವಿಚಿತ್ರ ಅಂದರೆ ಈ ಅಪಾರ್ಟ್ಮೆಂಟ್ ಸುತ್ತ ಸುಟ್ಟಿದ್ದ ಯಾವ ಸಿಗರೇಟ್ ತುಂಡುಗಳು ಸಿಗಲಿಲ್ಲ. ಥಿಯರಿ ನಂಬರ್ 2, ಕೆರೋಸಿನ್ ಪೆಟ್ರೋಲ್ ಗ್ಯಾಸ್ ಅಂತ. ಮೇರಿ ಕುಳಿತಿದ್ದ ಚೇರ್, ಅವರು ಧರಿಸಿದ್ದ ಬಟ್ಟೆ, ಕೆಳಗಿದ್ದ ಮ್ಯಾಟ್ ಅಂತ ಯಾವುದರಲ್ಲೋ ಬೆಂಕಿಯನ್ನು ಕ್ರಿಯೇಟ್ ಮಾಡುವ ಕೆಮಿಕಲ್ ಆಗಲಿ ಸಿಗಲಿಲ್ಲ. ಸಾಮಾನ್ಯವಾಗಿ ಪೆಟ್ರೋಲ್ ಕೆರೋಸಿನ್ನಿಂದ ಬೆಂಕಿ ಹತ್ತಿಕೊಂಡರೆ ಅದರ ವಾಸನೆ ಬರುತ್ತೆ. ಅಗ್ನಿಶಾಮಕ ದಳದವರು ಆ ಅಪಾರ್ಟ್ಮೆಂಟ್ನ ಒಳಗೆ ಹೋದಾಗ ಆ ರೀತಿಯಾದಂತಹ ಯಾವ ವಾಸನೆ ಅವರಿಗೆ ಬಂದಿಲ್ಲ. ಥಿಯರಿ ನಂಬರ್ 3, ಈ ವಿಡಿಯೋ ಈ ಥಿಯರಿಯನ್ನೇ ಅವಲಂಬಿಸಿದೆ. ಮೇರಿ ರೀಸ್ಗೆ ಸ್ಪಾಂಟೇನಿಯಸ್ ಹ್ಯೂಮನ್ ಕಂಬಷನ್ ನಡೆದಿರಬಹುದು. ಈ ಪ್ರಪಂಚದಲ್ಲಿ ಇದಕ್ಕೆ ಸಂಬಂಧಪಟ್ಟ 200 ಹೆಚ್ಚು ಪ್ರಕರಣಗಳು ಸಿಕ್ಕಿದೆ. 1470 ಇಟಲಿಯಲ್ಲಿದ್ದಂತಹ ಪೋಕನಸ್ ವಾರ್ಷಸ್ ಎನ್ನುವವರು ಸಂಪೂರ್ಣವಾಗಿ ಮದ್ಯಪಾನ ಸೇವನೆ ಮಾಡಿ ಅದಕ್ಕೂ ಮೇಲೂ ಹೆಚ್ಚು ಮದ್ಯ ಸೇವನೆ ಮಾಡುವಾಗ ಅವರ ದೇಹದಲ್ಲಿ ಒಂದೇ ಸಮನೆ ಬೆಂಕಿ ಹತ್ತಿಕೊಂಡು ಹಾಗೆಯೇ ಅಲ್ಲೇ ಸುಟ್ಟು ಭಸ್ಮವಾಗಿದ್ದಾರೆ. ಆ ಸಂದರ್ಭದಲ್ಲಿ ಅವರ ಸುತ್ತ ಇದ್ದವರೆಲ್ಲ ನಡೆದುದನ್ನು ನೇರವಾಗಿ ನೋಡಿದ್ರು. 1745 ಅದೇ ಇಟಲಿಯಲ್ಲಿ ಕಾರ್ನಿಲಿಯಾನ ಹುಡುಗಿಗೂ ಕಾರಣವೇ ಇಲ್ಲದೆ ಒಂದೇ ಬಾರಿಗೆ ದೇಹದಲ್ಲಿ ಬೆಂಕಿ ಉತ್ಪತ್ತಿಯಾಗಿ ಅಲ್ಲೇ ಮರಣ ಹೊಂದಿದ್ದಾರೆ. ಅವರ ದೇಹದಲ್ಲಿ ಕಾಲುಗಳು ಮಾತ್ರ ಉಳಿದಿತ್ತು. ಇವಾಗ 1982 ಕೂಡ ಜೀನ್ ಸಾಫಿನೋ ಅನ್ನೋ ಹುಡುಗಿ ಅವರ ಕುಟುಂಬದೊಂದಿಗೆ ಕುಳಿತು ಊಟ ಮಾಡುತ್ತಿರುವಾಗಲೇ ಕಾರಣವೇ ಇಲ್ಲದೆ ಬೆಂಕಿ ಹತ್ತಿಕೊಂಡು ಅಲ್ಲೇ ಭಸ್ಮವಾಗಿದ್ದಾರೆ. ಮ್ಯಾಜಿಕ್ನ ರೀತಿ ಇದು ನಡೆದದ್ದು ಜೀನ್ ಸಾಫಿನೋ ಅವರ ಕುಟುಂಬದ ಎದುರಿಗೆನೆ. 2010 ಸಹ ಐರ್ಲೆಂಡಿನಲ್ಲಿ ಮೈಕಲ್ ಫೊಕಾಟಿ ಅವರ ಭಸ್ಮ ಮಾತ್ರ ಸಿಕ್ಕಿತ್ತು. ಅವರ ಸುತ್ತಮುತ್ತ ಇದ್ದ ಯಾವ ವಸ್ತುಗೂ ಹಾನಿಯಾಗಿರಲಿಲ್ಲ. ಸ್ಪಾಂಟೇನಿಯಸ್ ಹ್ಯೂಮನ್ ಕಂಬಷನ್ ಯಾವ ರೀತಿ ನಡೆಯುತ್ತೆ ಅಂದರೆ, ನಮ್ಮ ದೇಹದಲ್ಲಿ ಫ್ಲೂಯಿಡ್ಸ್ ಅಂದರೆ ದ್ರವ ಪದಾರ್ಥಗಳು ಇರುತ್ತೆ, ಅದು ಗ್ಯಾಸ್ ಆಗಿ ಪರಿವರ್ತನೆಯಾಗಿ ನಮ್ಮ ದೇಹದಲ್ಲಿರುವ ಕೊಬ್ಬು ಅದು ಫ್ಯೂಯಲ್ ಆಗಿ ಪರಿವರ್ತನೆ ಆಗಿ ಬೆಂಕಿ ಉತ್ಪತ್ತಿ ಮಾಡುತ್ತೆ. ಈ ರೀತಿ ಪಟಾಕಿಯ ರೀತಿಯಲ್ಲಿ ಕೆಲ ಸೆಕೆಂಡ್ಗಳಲ್ಲಿ ಒತ್ತಿ ಹುರಿಯೋದೇ ಸ್ಪಾಂಟೇನಿಯಸ್ ಹ್ಯೂಮನ್ ಕಂಬಷನ್. ಇದು ಯಾಕೆ ನಡೆಯುತ್ತೆ ಅಂತ ಕರೆಕ್ಟಾಗಿ ಹೇಳಲು ಆಗಲಿಲ್ಲವಾದರೂ ಎಲೆಕ್ಟ್ರಿಕ್ ಶಾಕ್, ದೇಹದಲ್ಲಿರುವ ಬ್ಯಾಕ್ಟೀರಿಯಾ, ಸ್ಟ್ರೆಸ್, ಒಬಿಸಿಟಿ ಅಂದರೆ ದಪ್ಪ ಇರೋದು, ಲಿಮಿಟ್ಗೂ ಹೆಚ್ಚು ಮದ್ಯಪಾನ ಸೇವನೆ ಮಾಡೋದು ಅಂತ ಅಂದರೆ ಒಂದೇ ದಿನದಲ್ಲಿ ಲಿಮಿಟ್ಗೂ ಹೆಚ್ಚು ಕುಡಿಯೋದು. ಈ ಆಸಿಟೇಟ್ ಹೇಗೆ ಅಧಿಕವಾಗಿ ಸೆಕ್ರೆಟ್ ಆಗುತ್ತೆ ಅಂದರೆ ನಮಗೆ ಗೊತ್ತಿಲ್ಲದೆ ಈ ಆಸಿಟೇಟ್ ಸೆಕ್ರೆಟ್ ಮಾಡೋ ಆಹಾರವನ್ನು ಅಧಿಕವಾಗಿ ತೆಗೆದುಕೊಳ್ಳೋದು, ಶುಗರ್ ಅಧಿಕವಾದರೂ ಇದು ನಡೆಯಬಹುದೆಂದು ಅವರು ಬರೆದ ಮ್ಯಾಗಝಿನ್ನಲ್ಲಿತ್ತು. ಇದೆಲ್ಲ ಆದಮೇಲೆ 2012 ಇದರ ಬಗ್ಗೆ ರಿಸರ್ಚ್ ಮಾಡಿ ಬರೆದಂತಹ ಬಯಾಲಜಿಸ್ಟ್ ಡಾಕ್ಟರ್ ಬ್ರೈನ್ ಜೆ ಫೋರ್ಡ್, ನಮ್ಮ ದೇಹದಲ್ಲಿ ಅಸಿಟೇಟ್ ಅನ್ನೋ ಆ್ಯಸಿಡ್ ದೇಹದಲ್ಲಿ ಮಿತಿಮೀರಿ ಸೆಕ್ರೆಟ್ ಆಗೋವಾಗ ಈ ರೀತಿಯ ಕಂಬಷನ್ ನಡೆಯುತ್ತೆ ಅಂತ ಹೇಳಿಕೆ ನೀಡಿದ್ರು.
ಇದರಲ್ಲಿ ನಮ್ಮ ದೇಹ ಮಾತ್ರ ಅತ್ತಿ ಉರಿಯೋದರಿಂದ ಪಕ್ಕದಲ್ಲಿರುವ ಯಾವ ವಸ್ತುವು ಬೆಂಕಿಯಲ್ಲೇ ಟಚ್ ಆಗಲ್ಲ. ಬೆಂಕಿ ಉತ್ಪತ್ತಿಯಾದ ಜಾಗ ಯಾವುದೆಂದೇ ಗೊತ್ತಾಗಲ್ಲ. ದೇಹದಲ್ಲಿ ಕೆಲವು ಭಾಗಗಳು ಮಾತ್ರ ಒತ್ತಿಗೊಳ್ಳದೆ ಹಾಗೆಯೇ ಉಳಿದು ಬಿಡುತ್ತೆ. ಈ ಮೂರೂ ಮೇರಿ ರೇಸ್ ಅವರ ಕೇಸ್ನಲ್ಲಿತ್ತು. ಇದು ಟಕ್ಕನೆ ಒಂದೇ ಸಮನೆ ನಡೆಯೋದ್ರಿಂದ ಮೇರಿಗಾಗ್ಲಿ, ಇಟಲಿಯ ಹುಡುಗಿಗಾಗ್ಲಿ, ಅಥವಾ ಜೀನ್ ಸಾಫಿನೋಗೋ ಆಗ್ಲಿ, ಅವರ ಮೇಲೆ ಬೆಂಕಿ ಇದೆ ಅಂತ ಗೊತ್ತಾದರೂ ಅದರಿಂದ ತಪ್ಪಿಸಿಕೊಳ್ಳೋಕೆ ಆಗಲಿಲ್ಲ. ಅವರ ದೇಹದಲ್ಲಿ ಬೆಂಕಿ ಇದೆ ಅಂತ ಅಂದುಕೊಳ್ಳಬೇಕಾಗುವಷ್ಟರಲ್ಲಿ ಅವರು ಭಸ್ಮವಾಗಿ ಬಿಡುತ್ತಿದ್ರು. ನೀವು ಏನೇ ಹೇಳಿ, ಇಷ್ಟು ಜನರು ರಿಸರ್ಚ್ ಮಾಡಿ ಬರೆದರು, ಸಾವಿರ ಪುರಾವೆಗಳು ಸಿಕ್ಕರು, ನಿಜವಾಗ್ಲೂ ಮೇರಿ ಸ್ಪಾಂಟೇನಿಯಸ್ ಹ್ಯೂಮನ್ ಕಂಬಷನ್ ಅಲ್ಲೇ ಸತ್ರ ಅಂತ ಮೇರಿ ರೀಸರ್ಗೆ ಮಾತ್ರ ಗೊತ್ತು.